ಸಿಕ್ಕಾಪಟ್ಟೆ ಬಿಸಿಲು. ರೈಡ್ ಸ್ಟಾರ್ಟ್ ಮಾಡಿದಾಗಿಂದ ಇಷ್ಟು ಬಿಸಿಲು ನೋಡಿರಲಿಲ್ಲ ನಾವು ಇದುವರೆಗೂ. ಅಲ್ಲ ಅಬ್ ಸ್ಟಾರ್ಟ್ ಪೀಪಲ್. ನಾನು ನಿಮ್ಮ ಸಂತೋಷ್ ಗೌಡ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಎಪಿಸೋಡ್ 3 ಆಫ್ ಲದಾಖ್ ರೈಡ್ ಸೀರೀಸ್. ಇವಾಗ ಸಿಯೋನಿ ಅಂತ ಊರಲ್ಲಿದ್ವಿ. ರಾತ್ರಿ ಸ್ವಲ್ಪ ಉಲ್ಲಾಸ್ಗೆ ಕೆಮ್ಮು ಬೇರೆ ಇತ್ತು, ಸೊ ಒಳ್ಳೆ ನಿದ್ದೆ. ಬಟ್ 11 ಗಂಟೆವರೆಗೂ ಒಳ್ಳೆ ಹೊರಗಡೆ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಸರಿ ಸೌಂಡ್ ಮಾಡ್ತಾಯಿದ್ರು ಮಾತ್ರ. ಆ್ಯಂಡ್ ಈ ಸೆಕೆಗೆ ನಾವು ಎ ಸಿ ಬುಕ್ ಮಾಡಿರಲಿಲ್ಲ. ಹೆವಿ ಸೆಕೆ ಅಂದರೆ ಹೆವಿ ಸೆಕೆ ಇತ್ತು ಮಾತ್ರ. ಸೊ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ರೂಮಲ್ಲಿ ಇವನ್ನ ಜೋಡಿಸ್ಕೊಂಡು ಎಲ್ಲ ಬ್ಯಾಕಪ್ ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈಗ ನೋಡಿ 8:45 ಆಗಿದೆ. ಅಲ್ಲಿಗೂ 8 ಕೊಡೋಣ ಅಂದ್ಕೊಂಡ್ವಿ, ಇನ್ನೂ ಒಂದು 40 ಮಿನಿಟ್ಸ್ ಜಾಸ್ತಿನೇ ಆಯಿತು. ದಿನ ದಿನ ನಾವು ಇಂಪ್ರೂವ್ ಆಗ್ತಾ ಇದ್ದೀವಿ, ಇವನ್ ಪ್ಯಾಕಿಂಗ್ ವೈಸು ಅಷ್ಟೇ. ಫಸ್ಟ್ ದಿನ ಸ್ವಲ್ಪ ಜಾಸ್ತಿ ಬಂಜಿ ಕಾರ್ಡ್ಸ್ ಯೂಸ್ ಮಾಡಿ ಸಪ್ರೇಟಾಗಿ ಎಲ್ಲ ಕಟ್ಬಿಟ್ಟಿದ್ವಿ. ಒಂದು ಸಾರಿ ಬಿಚ್ಚಿದ್ರೆ ಅವೆಲ್ಲ ಇಟ್ಕೊಳಕ್ಕೆ ಆಗ್ತಿರಲಿಲ್ಲ. ಇವಾಗ ಕಟ್ಟಿರೋ ಲೆಕ್ಕದಲ್ಲಿ ಒಂದು ಬ್ಯಾಗಿಡು, ತಿರ್ಗಾ ಇವು ಮೂರೂ ಒಂದೇ ಇದ್ರಲ್ಲಿ ಹಾಕಿ ಕಟ್ಬಿಟ್ಟಿದ್ದೀವಿ. ಸೊ ನಿನ್ನೆ 10 ಗಂಟೆಗೆ ಹೊರಟಿದ್ವಿ, ಇವತ್ತು 8:30 ಹೊರಡ್ತಾ ಇದ್ದೀವಿ. ಇದೇ ಥರ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಬಾಡಿ ಹೊಂದ್ಕೊತ ಹೋಗುತ್ತೆ. ಫಸ್ಟ್ ದಿನ ಹೊಂದ್ಕೊಳ್ಳೋಕೆ ಕಷ್ಟ ಆಯಿತು, ಸೆಕೆಂಡ್ ದಿನ ಸ್ವಲ್ಪ ಆರಾಮಾಗಿ ಹೊಂದ್ಕೊಂತು, ಈಗ ಥರ್ಡ್ ದಿನ ಎಷ್ಟು ಸ್ಟ್ರೆಚ್ ಆಗುತ್ತೆ ನೋಡೋಣ. ಜೀರೋಗೆ ಸೆಟ್ ಮಾಡಿದ್ದೀನಿ, ಹೇಳ್ತಾ ಇರ್ತೀನಿ ನಿಮಗೆ. ಒಂದು 600-700 ಕಿಲೋಮೀಟರ್ಸ್ ಹೊಡೆಯೋಣ ಅಂತ ಸಿಯೋನಿಯಿಂದ. ಆಗ್ರಾ ಬಂದುಬಿಟ್ಟು 780 ಇಲ್ಲ 800 ಕಿಲೋಮೀಟರ್ಸ್ ಇದೆ. ಐ ಡೋಂಟ್ ಥಿಂಕ್ ಸೊ ಆಗ್ರಾ ಮಾಡ್ತೀವೋ ಇಲ್ಲೋ ಅಂತ. ಸೊ ಸಾಗರ್ ಸಾಗರಿಂದ ಝಾನ್ಸಿ, ಝಾನ್ಸಿಯಿಂದ ಆಗ್ರಾ ಹೋಗ್ಬೇಕೀಗ. ನೋಡೋಣ. ನಾನು ರಾತ್ರಿ ಬೆಡ್ ಮೇಲೆ ನಿದ್ದೆ ಬರಲಿಲ್ಲ, ಕೆಳಗೆ ಟೈಲ್ಸ್ ಇತ್ತು, ಟೈಲ್ಸ್ ಸ್ವಲ್ಪ ಕೂಲಾಗಿತ್ತು. ಸದ್ಯ ಟೈಲ್ಸ್ ಮೇಲೆ ಮಲ್ಕೊಂಡೆ, ಥಟ್ಟನಾಗಿ ನಿದ್ದೆ ಬಂದುಬಿಡ್ತು. ಇನ್ನು ಬೆಳಗ್ಗೆವರೆಗೂ ಒಳ್ಳೆ ನಿದ್ದೆ, ಮಾತ್ರ 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಬಟ್ ಸ್ಟಿಲ್ ಎದ್ದೊಳಕ್ಕಾಗಲಿಲ್ಲ. ಸೊ ಮಾರ್ನಿಂಗ್ ವೆದರ್ 9 ಗಂಟೆ ಆಗ್ತಾ ಇದೆ, ಕೂಲಾಗೇ ಇದೆ. ಇಲ್ಲಿ ಹೆಂಗಂದ್ರೆ ಬೆಳಿಗ್ಗೆ ಒಂಥರ ಕೂಲ್ ಥರ ಇರುತ್ತೆ, ಸಂಜೆನೂ ಒಂದು ಸ್ವಲ್ಪ ಕೂಲ್ ಥರ ಇರುತ್ತೆ, ಮಧ್ಯಾಹ್ನ ಹೆವಿ ಬಿಸಿ ಆಗ್ಬಿಡುತ್ತೆ. ಸೊ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇಲ್ಲಿಂದ ಒಂದು 60 ಕಿಲೋಮೀಟರ್ಸ್ ಅದೊಂದು ಡಿವಿಯೇಷನ್ ಇದೆ, ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡ್ವಿ. ನಮ್ಮ ಕರ್ನಾಟಕ ಫ್ಲಾಗ್ನ ಕಟ್ಕೊಂಡಿದ್ದೀವಿ. ಆ್ಯಕ್ಚುಲಿ 2 ದಿನ ಕಟ್ಕೊಳ್ಳಿಲ್ಲ, ಸ್ವಲ್ಪ ಬೇರೆ ಸ್ಟೇಟ್ ಎಂಟರ್ ಆದಮೇಲೆ ಕಟ್ಕೊಳ್ಳೋಣ ಅಂದ್ಕೊಂಡ್ವಿ. ಸೊ ನಾವು ಇನ್ ಮಧ್ಯಪ್ರದೇಶ್, ಮಧ್ಯಪ್ರದೇಶಲ್ಲಿ ನಮ್ಮ ಕರ್ನಾಟಕ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ ಹಾರಾಡ್ತಾ ಇದ್ದರೆ. ಆ್ಯಂಡ್ ಉಲ್ಲಾಸ್ ಇಸ್ ಆಲ್ ಗುಡ್, ಪ್ಯಾಕ್ ವೆಲ್. ಸೊ ಬೈಕ್ಸ್ ಎಲ್ಲ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ. 2 ದಿನ ಫಸ್ಟ್ ದಿನ ಬಂದಿತ್ತು ಅಷ್ಟೇ ಇಶ್ಯೂ, ಸೊ ಆಮೇಲೆ ಏನು ಇಶ್ಯೂ ಇಲ್ಲ. ನೋಡಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಲ್ಯಾಂಡ್ಸ್ಕೇಪ್. ಸ್ವಲ್ಪ ಶೋಲ್ಡರಲ್ಲಿ ಪೇಯ್ನ್ ಇದೆ, ಅಂದರೆ ಶೋಲ್ಡರ್ ಮಧ್ಯದಲ್ಲಿ ನೆಕ್ ಹತ್ರ. ಯೂಶ್ವಲಿ ಮಧ್ಯಾಹ್ನದಂಗೆ ಸ್ಟಾರ್ಟ್ ಆಗೋದು, ಇವಾಗ ಬೆಳಗ್ಗೆನೇ ಸ್ಟಾರ್ಟ್ ಆಗಿದೆ. ಸ್ವಲ್ಪ ನೋಡೋಣ, ಬ್ರೇಕ್ಫಾಸ್ಟ್ ಪಾಯಿಂಟ್ ಹತ್ರ ಸ್ವಲ್ಪ ಒಲೋನಿ ಹಚ್ಕೊಬಿಡ್ತೀನಿ. ರಾತ್ರಿನೂ ಸ್ವಲ್ಪ ಹಚ್ಕೊಂಡಿದ್ದೆ, ಬಟ್ ಕಮ್ಮಿ ಆಗಿಲ್ಲ. ಹೈವೇಲಿ ಏನೋ ಮಾಡ್ತಾವ್ರು ಇವರೆಲ್ಲ ನಿಲ್ಸ್ಕೊಂಡು. ಓ ಶಿಟ್, ಏನು ಗುರು ಹಿಂಗೆ ಆಕ್ಸಿಡೆಂಟ್ ಆಗಿದೆ. ಎಲ್ಲೋ ನಿಂತಿರೋದಕ್ಕೆ ಬಂದು ಹೊಡೆದವ್ರೆ ಪಕ್ಕ. ಇದು ರಾತ್ರಿ ಹೊತ್ತು ಹಿಂಗೆ ನಿಲ್ಲಿಸಿರ್ತವೆ, ಹೋಗ್ತಾ ಇದ್ದಾವೇನೋ ಅನ್ನಿಸುತ್ತೆ. ಬಂದುಬಿಟ್ಟು ಹೊಡೆದ್ಬಿಟ್ಟಿರ್ತಾರೆ ಅಷ್ಟೇ. ಇಸ್ಕೊಳ್ಳೋದ್ಬಿಟ್ಟು ಸೀದಾ ಬಂದು ಡಿವೈಡ್ರಿಗಿಟ್ಟಿದ್ದಾನೆ. ಶಿವ ಶಿವ, ಏನು ಆಕ್ಸಿಡೆಂಟ್ ಇಲ್ಲಪ್ಪ, ದಿನದ 2ನೇ ಆಕ್ಸಿಡೆಂಟ್ ಅಲ್ಲ 3ನೇ ಆಕ್ಸಿಡೆಂಟ್. ಅಲ್ಲೊಂದು ಒಮ್ಮಿನೂ ಹೋಗಿತ್ತು. ಈಗ ಯಾವನು ಒಬ್ಬ ಕಾರವನು ಈ ಕಡೆ ಬರ್ತಾ ಇರ್ಬೇಕಾದ್ರೆ ಲೆಫ್ಟಲ್ಲಿ ಹಾಕೊಂಡು ಸ್ವಲ್ಪ ಸ್ಲೋ ಆಗೋಣ ಬರ್ಬೇಕು ತಾನೆ. ಒಳ್ಳೆ ಮೇನ್ ರೋಡಲ್ಲಿ ಬಂದಾಗ ಫಾಸ್ಟ್ ಬತ್ತ ಅವನೇ. ನಾನು ಹಿಂಗೆ ಹೋಗಿ ಸತ್ಯ ಹಿಂಗೆ ತೊಗೊಂಡು ರೈಟಿಗೆ ತೊಗೊಂಡೆ. ಏನು ನಾನು ಮಕ್ಕಳು ಒಬ್ಬರು, ಅದು ಯಾವುದೋ ಗೌರ್ಮೆಂಟ್ ಅಫಿಷಿಯಲ್ ವೆಹಿಕಲ್ ಥರ ಇತ್ತು. ನನಗೆ ಭಯ ಆಯಿತು, ಹಿಂದೆ ಉಲ್ಲಾಸ್ ಬೇರೆ ಬರ್ತಿದ್ದ, ನಾವು ಎಕ್ಸ್ಟ್ರೀಮ್ ಲೆಫ್ಟ್ ಇಟ್ಕೊಂಡು ಬರ್ತಾ ಇರ್ತೀವಿ. ಸುಮ್ಮನೆ ಈ ಹೈವೇಗಳೆಲ್ಲ ತಗೆ ರೈಟ್ ಇಟ್ಕೊಂಡು ಹೋಗೋದು ಬೆಸ್ಟು. ಆದಷ್ಟು ರೈಟ್ ಇಟ್ಕೊಂಡ್ರೆ ಯಾವನು ರೈಟಿಗೆ ಬರೋಲ್ಲ,
ನನ್ನ ಮಕ್ಕಳು ಆ ಕಡೆ ಲೆಫ್ಟ್ಗೆ ಬರ್ತಾ ಇರ್ತಾರೆ ಸುಮ್ಮನೆ. ಈಗ ಟೋಲ್ ಗೇಟ್ ಬಂದಿದೆ, ಇಲ್ಲಿ ಯಾವ್ದಾನ ಡಾಬಾ ಇದ್ದರೆ ಇಲ್ಲಿ ಟಿಫನ್ ಮಾಡಿಕೊಂಡು ಈ ಕಡೆಯಿಂದ ಲೆಫ್ಟ್ಗೆ ಹೋಗ್ಬೇಕು ನೋಡಿ, ನರಸಿಂಗ್ಪುರ ಕಡೆ. ಇಲ್ಲಿ ಇರಬೇಕಲ್ಲಪ್ಪ, ಡಾಬಾ ಯಾವೂ ಇದ್ದಂಗಿಲ್ಲ ಇಲ್ಲಿ ನೋಡಮ್ಮ. ಇಲ್ಲಿ ಏನನ್ನ ಸಿಕ್ಕರೆ ಇಲ್ಲಿ ತಿನ್ನೋಣ. ಕುಚ್ಕಾನೆಗೆ ಒಂದು 45 ಕಿಲೋಮೀಟರ್ಸ್ ಬಂದ್ವಿ ಸಿಯೋನಿಯಿಂದ. ಈಗ ಇಲ್ಲೇ ಡಾಬಾ ಹತ್ರ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀವಿ ಅವ್ರಿಗೆ, ಪರಾಟ ಮಾಡಿ ಅಂತ. ಸೊ ಮಾಡ್ತಾಯಿದ್ದಾರೆ, ಮಾಡಿದ್ದಾದಮೇಲೆ ತಿಂದಾದಮೇಲೆ ಹೊರಡೋಣ. ಒಂದು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ. ಈಗ ಈ ಕಡೆಯಿಂದ ಜಬಲ್ಪುರ್ ರೂಟ್ ತೊಗೋಬಾರ್ದು, ನರಸಿಂಗ್ಪುರ್ ಸಾಗರ್ ಜಾನ್ಸಿ. ಏನ್ರಿ ಉಲ್ಲಾಸ್ ಗೌಡ್ರೆ ಹೇಳ್ರಿ, ಸಿಕ್ಕಾಬಟ್ಟೆ ಬಿಸಿಲು. ರೈಡ್ ಸ್ಟಾರ್ಟ್ ಮಾಡಿದಾಗಿಂದ ಇಷ್ಟು ಬಿಸಿಲು ನೋಡಿರಲಿಲ್ಲ ನಾವು ಇದುವರೆಗೂ ಅಲ್ಲ. ಟಿಫನ್ ಬಂದಮೇಲೆ ಅಪ್ಡೇಟ್ ಕೊಟ್ಟು ಆಮೇಲೆ ಹೊರಡೋಣ. ಸೊ ಬೆಳಬೆಳಗ್ಗೆ ಆಪ್ಷನ್ ಇಲ್ದಿರ್ದ್ರಿಂದ ಪರೋಟ ಆರ್ಡ್ರ್ ಮಾಡಿದ್ದೀವಿ. ಈಗ ತಿನ್ಕೊಂಡು ಆದಷ್ಟು ಬೇಗ ಬಿಡೋಣ. ಇಟ್ ಇಸ್ ನಾಟ್ ಪರೋಟ, ಇಟ್ ಇಸ್ ಆಲೂ ಪರೋಟ. ಬಿಟ್ಟ ಇನ್ನೊಂದು ಜೋಕ್ ಬಿಟ್ಟ, ಊಟ ಆದಮೇಲೆ ಮಾತಾಡ್ಸೋಣ ಅನ್ಕಂಡೆ. ಬಟ್ ಪರೋಟ ಟೇಸ್ಟ್ ಮಾತ್ರ ಬೇರೆ ಲೆವೆಲ್ಲಿದೆ. ನಾವು ಈ ಥರ ತಿಂದಿರಲ್ವಲ್ಲ, ಬಟ್ ಡಾಬಾದಲ್ಲಿ ಸೂಪರಾಗಿ ಮಾಡಿದ್ದಾರೆ ಮಾತ್ರ. ವಾಟ್ಸ್ ಯುವರ್ ಒಪಿನಿಯನ್? ಇಟ್ ಈಸ್ ಗುಡ್. ಇವರೇ ನಮ್ಮ ಬಾಸು, ಪರೋಟ ಮಾಡಿಕೊಟ್ರು, ಚೆನ್ನಾಗಿದೆ ಅಂತಂದೆ. ಥ್ಯಾಂಕ್ಸ್ ಬಾಯ್. ಥ್ಯಾಂಕ್ ಯು. ಪೋಹಾ ಬಿ ಬಂತ ತಾಕ್ಯಾ? ಹಾಂ ಸಹಿ. ಲೈಟ್ ರೇನಾ ಇಸ್ಲಿಯೇ ಥೋಡಾ ಏಕ ಕಾಯ ಬಸ್ ಅಭಿ. ನರಸಿಂಗ್ಪುರ್ ಒನ್ ಅವರ್ ಲಗ್ ಜಾತಾ ಏನಾ, ಇಸ್ಲಿ ಅಮ್ಮ ಇದರ ಇರುತ್ತೆ. ಚಲ್ತೆ ಬಾಯ್. ಸೊ ಟೆಂಪ್ರೇಚರ್ ಬಂದು 32 ಇದೆ, ನಿಂತರೆ ಫುಲ್ಲು ಸೆಕೆ ನೀರು ಇಳಿಯುತ್ತೆ. ಈಗ ಒಂದು ಸ್ವಲ್ಪ ಕೂಲ್ ಆಯಿತು ಗಾಳಿ ಬಂದಿದ್ದಕ್ಕೆ. ಚೆನ್ನಾಗಿದೆ ರೈಡ್ ಮಾಡೋಕ್ಕೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಏನಂದರೆ ಡಿಫ್ರೆಂಟ್ ಟೆರೈನ್ಸ್ ಕಾಣಿಸ್ತಾ ಇದೆ ನೋಡ್ಬೋದು, ಫುಲ್ಲು ಓಪನ್ಕೊಂಡು. ನಾನು ಈ ಥರ ಟೆರೈನ್ಸಲ್ಲಿ ಎಂದೂ ಹೊಡೆದಿರಲಿಲ್ಲ. ಸೊ ಆ ಕಡೆ ಈ ಕಡೆ ನೋಡ್ಕೊಂಡು ಹೊಡೆಯೋದಕ್ಕೆ ಮಜಾ ಬರುತ್ತೆ. ಚಿಕ್ಕ ಚಿಕ್ಕ ಹಳ್ಳಿಗಳು, ಎಲ್ಲ ಹೆಂಚಿನ ಮನೆಗಳು. ಜಗತ್ತು ದೊಡ್ಡದು, ನಾವು ಅಂದ್ಕೊಂಡಿರೋದೇ ಎಲ್ಲ ಜಗತ್ತಲ್ಲ. ನಾವು ನಮ್ಮ ಮನೆ, ನಮ್ಮ ಸುತ್ತಮುತ್ತಲ ಮನೆ, ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಷ್ಟೇ ಜಗತ್ತು ಅನ್ಕೊಂಬಿಡ್ತೀವಿ. ಜಗತ್ತು ತುಂಬ ದೊಡ್ಡದು, ಜನರು ತುಂಬ ದೊಡ್ಡವರು, ತುಂಬ ಥರದ ಜನಗಳು. ಸೊ ಸಾಗರ್ ಬಂದು 188, ನರಸಿಂಗ್ಪುರ್ ಬಂದು 52 ಕಿಲೋಮೀಟರ್ಸ್ ಇದೆ. ಓ ಶಿಟ್, ಮೈ ಜುಮ್ ಅಂತ ಒಂದೇ ಸಾರಿ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಹೊಡಿತಿದ್ದೆ, ಮಂಗ ಸೀದಾ ಟೈರ್ ಕೆಳಗೆ ಬಂದಿರ್ತಿತ್ತು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನೀವು ಯಾರು ನನ್ನ ಲದಾಖ್ ರೈಡ್ ಸೀರೀಸ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ, ನನ್ನಿಂದ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಯಾವಾಗಲೇ ಸ್ಮಾಲ್ ಆರ್ ಬಿಗ್ ರೈಡ್ ಯಾವುದೇ ಮಾಡಲಿ, ಒಂದು ಫುಲ್ ಫೇಸ್ ಹೆಲ್ಮೆಟ್ ಅನ್ನೋದು ಹಾಕ್ಕೊಳ್ಳಿ, ಹಾಫ್ ಫೇಸ್ಗೆ ಹೋಗಿಬಿಡಿ. ಆ್ಯಂಡ್ ಲಾಕ್ ಬರುತ್ತೆ ಕೆಳಗಡೆ ಹೆಲ್ಮೆಟ್ ಲಾಕ್, ಅದನ್ನು ಸಹ ಹಾಕಿ. ಆ್ಯಂಡ್ ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಅಲ್ಲೊಂದು ಸ್ವಲ್ಪ ಕ್ಲೀನ್ನೆಸ್ ಆಗಿರೋಂಗೆ ಮೇಂಟೈನ್ ಮಾಡಿ, ಯಾವುದೇ ಪ್ಲಾಸ್ಟಿಕ್ನಲ್ಲೆಲ್ಲ ಎಸಿಬೇಡಿ. ಆ್ಯಂಡ್ ಪ್ಲಾಸ್ಟಿಕ್ ಬಾಟಲ್ಸು ಸಹ ಎಸಿಯಕ್ಕೆ ಹೋಗಬೇಡಿ. ಅದೊಂದು ಸ್ವಲ್ಪ ಚಕ್ರದುರ್ಗ ಬಂದಿದೆ, ಅದೆಲ್ಲ ನಾ ಟೈರ್ ಒಳಗೆ ಸಿಗಾಕೊಂಡ್ರೆ. ಹಾಂ ಅದನ್ನೇ ಇನ್ನೊಂದು ಹಿಂಗೆ ಹಾಕು ಒಳಗೆ. ಓ ರಾಜು, ಯಾಕಪ್ಪ ಹಂಗ್ಬಿಟ್ಟಿದ್ಯಾ? ಹಾಂ ಅಬ್ ಸ್ಟಾರ್ಟ್ ಚೇಂಜ್ ದೇ ದೋ ಭಾಯ್, ಅಂಬಿಕ ಅಂಬ್ಕೋ ಬಿ ಚಿ ದಿಲ್ಲಿ
लाइव नहीं बाद में डालते अच्छा इकट्ठा हाँ लद्दाख चल रहा है रिकॉर्ड करके फिर डालते हाँ ये कौन सा गांव है ये लिंगा है लिंगा लिंगा चलो चलते हैं बाय बाय ಇಲ್ಲಿವರೆಗೂ ಒಂದು 150 ಕಿಲೋಮೀಟರ್ಸ್ ರೈಡ್ ಮಾಡಿದ್ವಿ ಈಗ ಟೈಮ್ ಬಂದು 11:30 ಆಗಿದೆ 150 ಕಿಲೋಮೀಟರ್ಸ್ವರೆಗೂ ರೈಡ್ ಮಾಡಿದ್ವಿ ಉಲ್ಲಾಸ್ ಚೇರ್ ಹಾಕ್ಕೊಂಡು ಕೂತ್ಬಿಟ್ಟವನೆ ರೋಡಲ್ಲಿ ಇನ್ನೇನು ಬಾಳೆಹಣ್ಣು ಮಾರೋದಂತ ಬಾಕಿ ನೋಡಿ ರೋಡಲ್ಲಿ ಲೆಕ್ಕ ಕೂತವನು ಆರಾಮಾಗಿ ಕೂತ್ಬಿಟ್ಟವನೆ ರೋಡಲ್ಲ ಫುಟ್ಪಾತ್ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಹುಡುಗನ ಹತ್ರ ಮಾತಾಡ್ತಾ ಇದ್ವಿ ಇಲ್ಲಿನ ಲೋಕಲ್ಸ್ ಬಗ್ಗೆ ಇಲ್ಲಿ ಏನೇನು ಬೆಳೀತಾರೆ ಅಂತೆಲ್ಲ ಮಾತಾಡ್ತಾ ಇದ್ವಿ ಅಂಡ್ ಹುಡುಗ ಫೋಟೋ ತೆಗೆಸ್ಕೊಂಡ ಸೇವ್ ಕರ್ದಿಯಾ ನನ್ನ ನಂಬರ್ ತಗೊಳ್ಳಿ ಅಂತೇಳಿ ಉಲ್ಲಾಸ್ಗೆ ನಂಬರ್ ಹೇಳಕ್ ಬಂದ ತಗೊಳ್ಳಿ ಚೇತಾರ್ ಹೊಡೀರಿ ಅಂತ ಚೇತಾರ್ ಅಂದ್ರೆ ಎಷ್ಟಿದ್ರು ಚೇತಾರ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಚೇತಾರ್ ಅಂದ್ರೆ ಗೊತ್ತಿಲ್ಲ ನೋಡಿ ಹುಡುಗ ಸಮ್ಮರ್ ಹಾಲಿಡೇಸ್ ಇದೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಮಾಡ್ತಾ ಅವನೆ ಹಂಗೆ ಕೇಳಿದ್ರೆ 80% ಅಂತ SLC ಯಾವ್ದು ಓದಬೇಕು 11th ಅಂತ ಕೇಳ್ತಾಯಿದ್ರು ಸೈಸ ಪಡ್ಣ 11th ಮೇಬಿ ಎಂತ ಪಡ್ಣ ನಿಮಗ್ ಲಗಾಕಿ ಪಡಾಕ ಈ ಮಾರ್ಕ್ ತಾತ ಪಪ್ಪ ಮಮ್ಮ ಕ್ಯಾ ಕರ್ತೇವೆ ಪಪ್ಪ ಸೆಲೂನ್ ಗೆ ದುಕಾನೆ ಮಮ್ಮಿ ಗೆ ಹೋಗ್ತಾರೆ ಆಪ್ ಕಹಾ ಕೆ ಲೋಗ್ ಫಾಸ್ ಬೆಂಗಳೂರ್ ಬೆಂಗಳೂರ್ ಹ್ಮ್ ಜಬ್ ಬೆಂಗಳೂರ್ ಮೇ ಆಂಗೆ ಆಪ್ ಫೋನ್ ಕಾಲ್ ಕರ್ ದೋ ಭಾಯಿ ಬೆಂಗಳೂರ್ ಜಬ್ ಬಿ ಆಂಗೆ ಜಬ್ ಆಪ್ ಸೆ ಮಿಲೇಂಗೆ ಸಹಿ ಹೈ ಟೈಮ್ 11:50 ಸುಮಾರು 155 ಕಿಲೋಮೀಟ್ರ್ ಬಂದಿದ್ದೀವಿ ಯಾವುದು ಗುರು ಇದು ಓಹೋ ಅಯ್ಯೋ ಅಳ್ಳಾಡ್ತಾ ಇದೆ ಬ್ರಿಡ್ಜು ಇದು ಯಾವ ಪ್ಲೇಸು ಗೊತ್ತಿಲ್ಲ ಒಂದು ಸ್ವಲ್ಪ ಇದನ್ನು ಡಿಸ್ಕನೆಕ್ಟ್ ಮಾಡಿಬಿಡ್ತೀನಿ ನರ್ಮದಾ ರಿವರ್ ನರ್ಮದಾ ನೋಡ್ರಿ ಬಿಸಿ ಹೊಡಿ ರೋಡ್ ಮೇಲೆ ನೋಡಿ ಹಂಗೆ ಅಬೆ ಬಿಸಿ ಇದು ಅಬೆ ಹೊಡಿತಾ ಇದೆ ಹೆಲ್ಮೆಟ್ ತೆಗೆದ್ರೆ ಫುಲ್ಲು ಬಿಸಿ ಗಾಳಿ ಹಂಗೆ ಒಳಗೆ ಬಪ್ಪ ಅನ್ನಂಗೆ ಬರುತ್ತೆ ಗಾಳಿನೇ ಹೋಗೋದು ಬೇಡಪ್ಪ ಅನ್ನಂಗೆ ಮಡಚ್ಕೊಂಡು ಕುತ್ಕೊಳ್ಳೋಣ ಅನ್ನಿಸ್ಬಿಡುತ್ತೆ 109 rupees ಇದೆ ಇಲ್ಲಿ ನಿನ್ನೆ ಆಗಲಿ ಒಂದು 5,000 ಆಗಿತ್ತು ಈಗ ಇದು ಫುಲ್ ಮಾಡಿಸ್ಬೇಕು ಸೊ ಟೈಮ್ ಬಂದು 12:20 ಆಗಿದೆ 200 kilometers ಕವರ್ ಮಾಡಿದ್ದೀವಿ ಸಾಗರ್ 22 kilometers ಇದೆ ಝಾನ್ಸಿ 250 kilometers ಇದೆ ಎಂದೂ ಮುಗಿದ ದಾರಿಗಳಿವೆ ಶಕ್ತಿ ಕುಂದದ ಇಂಜಿನ್ಗಳಿವೆ ದೂರದ ಕನಸನ್ನು ಕಂಡಿರುವ ಜೀವಗಳಿವೆ ನಮ್ಮ ಪಯಣ ಬೆಟ್ಟದತ್ತ ಬೆಟ್ಟದ ಜೀವಿಗಳು ಬೆಟ್ಟದ ಕಡೆಗೆ ಒಂದು 2 ಗಂಟೆ ಹಂಗೆ ಒಂದು ಡಾಬಾದಲ್ಲಿ ನಿಲ್ಸೋಣ ಅಂದ್ಕೊಂಡ್ವಿ ಎಕ್ಸಾಕ್ಟ್ಲಿ 2 ಗಂಟೆಗೆ ಒಂದು ಡಾಬಾಗೆ ಬಂದಿದ್ದೀವಿ ಸೊ ಇಲ್ಲೇ ಊಟ ಮಾಡ್ಕೊಂಡು ಹೊರಡೋಣ ಸೊ ನಿಯರ್ ಬೈ ಡಾಬಾಗೆ ಬಂದಿದ್ದೀವಿ ಇಲ್ಲಿ ಊಟ ಮುಗಿಸ್ಕೊಂಡು ಈಗಾಗಲೇ 2:00 ಆಗಿದೆ ಇಲ್ಲಿ ದಾಲ್ ಚಾವಲ್ ಆರ್ಡರ್ ಮಾಡಿದ್ವಿ ಸ್ವಲ್ಪ ಫ್ಯಾನ್ ಇರೋದ್ರಿಂದ ಸ್ವಲ್ಪ ಕೂಲ್ ಆಗ್ತಾ ಇದೆ ಇವತ್ತೇನು ಅಷ್ಟೊಂದೇನು ಟೈರ್ಡ್ ಆಗ್ತಾ ಇಲ್ಲ ಒಂದು 2 ದಿನ ಆಗಲೇ ಪ್ರಾಕ್ಟೀಸ್ ಆದ್ದರಿಂದ ಅಷ್ಟೊಂದೇನು ಟೈರ್ಡ್ ಅನ್ನಿಸ್ತಾ ಇಲ್ಲ ಆಮೇಲೆ ಮನೇಲಿ ರೀಚ್ ಆಗೋಂಟ ಇಷ್ಟೇ ಇದ್ಬಿಟ್ರೆ ಸಾಕು ಫುಲ್ ಹೀಟ್ ಆದರೆ ಜಾನ್ಸಿ ಸಾಗರಲ್ಲೂ ಜಾಸ್ತಿ ಅನ್ಕೊಂಡಿದ್ದು ಆ್ಯಕ್ಚುಲಿ ಸಾಗರಿಂದ ಒಂದು 50 kilometers ಮುಂದೆ ಇದೀವಿ ಅಷ್ಟೇ 1 hour ಸ್ಪೆಂಡ್ ಮಾಡಿಬಿಡೋಣ ಇಲ್ಲಿ 2:30 ಓಡ್ಬಿಡ ದಾಲ್ ಮತ್ತು ಚಾವಲ್ ಅನ್ನ ಬಂದಾಗಿದೆ ಈಗ ಮಾಡ್ತದೆ ಚಲ್ತೆ ಆಪ್ಕ ನಾಮ್ ರಾಹುಲ್ ಯಾದವ್ ರಾಹುಲ್ ಯಾದವ್ ಚಲ್ತೆ ಬಾಬಾ ಹಾಂ 115 120 ಹಾಂ ಥ್ಯಾಂಕ್ ಯು ಈಗ ಅವ್ರು ನೋಡಿದ್ರಂತೆ ಕಾರಲ್ಲಿ ಬಂದಿದ್ದಾರೆ ಕಾರಲ್ಲಿ ಬಂದುಬಿಟ್ಟು ಇದರಲ್ಲಿ ನಾನು ಸ್ಟಿಕ್ಕರ್ ಹಾಕ್ಸಿದ್ದೀನಲ್ಲ ಅದನ್ನ ನೋಡ್ಬಿಟ್ಟು ಚಾನಲ್ ತೋರಿಸಿ ಅವರೇ ಪಾಪ ಬಂದು ಮಾತಾಡ್ಸಿದ್ರು ಎಲ್ಲಿಂದ ಬಂದರೆ ಏನು ಕತೆ ಅಂತ ವಿಚಾರಿಸಿದ್ರು ನಾನು ಬೇರೆ ವೀಡಿಯೋಸ್ ಎಲ್ಲ ತೋರಿಸಿದ್ರು ಚೆನ್ನಾಗಿದೆ ಅಂತ ಮೊಬೈಲಲ್ಲಿ ವೀಡಿಯೋ ತೋರಿಸಿದ್ರು ಚೆಕ್ ಮಾಡಿದೆ ಚೆನ್ನಾಗಿದೆ ಅಂತ ಅಂದ ಹೀಟೆಡ್ ಗ್ರಿಪ್ಸೇ ಬೇಡ ಗ್ರಿಪ್ಸ್ ಎಲ್ಲ ಹೀಟಾಗಿ ಹೋಗವೆ ಏನು ಟೈರ್ಗಳ ಗತಿ ಏನಾದರೂ ಇಷ್ಟು ಬಿಸಿಗೆ ನಾವು ನೆರಳಲ್ಲ ನಾನು ನಿಲ್ಲಿಸಿಲ್ಲ
ಲಾಸ್ಟ್ 1 ಗಂಟೆಯಿಂದ 2 ಗಂಟೆ ಏನಿತ್ತು ಸ್ಟ್ರೆಚ್ಚು, ಅದು ಚೆನ್ನಾಗಿ ಹೊಡೆದ್ವಿ, ಚೆನ್ನಾಗಿ ಡಿಸ್ಟೆನ್ಸ್ ಕವರ್ ಆಯಿತು. ಡಾಬಾದಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಫುಡ್ಡು, ದಾಲ್ ಮತ್ತು ಅನ್ನಾಗೆ 400 ರುಪೀಸ್ ತೊಗೊಂಡ್ರು ಪ್ಲಸ್ ಒಂದು ವಾಟ್ರ್ ಬಾಟ್ಲು. ಇಲ್ಲಿ ಮ್ಯಾಪು ಬರ್ಕೊಂಬಂದಿದ್ದೆ ನಾನು, ಬ್ಲೂ ಕಲರ್ ಪೆನ್ನಲ್ಲಿ ಬರೆದು ಇಟ್ಟಿದ್ದೆ ಸುಮ್ಮನೆ, ಅಂದರೆ ಲೇ ಆದಮೇಲೆ ಬೇಕಾಗುತ್ತೆ ಅಂತ. ನೋಡಿದ್ರೆ ನನ್ನ ಒಂದು ಬ್ಲಾಕ್ ಆಗಿತ್ತು ಫಸ್ಟ್ ಡೇ, ಈಗ ಏನು ಕಾಣಿಸ್ತಾನೇ ಇಲ್ಲ ಲೈನ್ಸು, ಹಂಗಾಗಿ ಹೋಗ್ಬಿಟ್ಟಿದೆ. ಈಗ ಫಸ್ಟು ತೆಗೆದು ಎಲ್ಲ ಸೈಡಲ್ಲಿ ಇಟ್ಕೋಬೇಕು. ಹೆಲ್ಮೆಟಲ್ಲಿರೋ ವೆಂಟ್ಸು ಸಹ ಓಪನ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಓಪನ್ ಮಾಡಿದ್ರೆ ಫುಲ್ಲು ಬಿಸಿಗಾಳಿ ಬರ್ತಾಯಿದೆ. ಅದಕ್ಕಿಂತ ಬೆಟರ್ ಒಂದು ಸ್ವಲ್ಪ ಕ್ಲೋಸ್ ಮಾಡ್ಕೊಂಡು ಓಡಿಸೋದೇ ಬೆಟರ್ ಅನ್ನಿಸ್ತಾ ಇದೆ. ಎಲ್ಲೋದ ಉಲ್ಲಾಸು ಫ್ರಮ್ ಕಾಸ್ಟ್ 20 ಕಿಲೋಮೀಟರ್ಸಿಂದ ಕಾಣಿಸ್ಲೇ ಇಲ್ಲ, ಹೊರಟೋಗ್ಬಿಟ್ಟವನೇ. ನಿಮಗೆ ಕಂಟ್ರೋಲ್ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದ್ದರೆ ಎಷ್ಟು ಸ್ಪೀಡಲ್ಲ ನಾವು ಹೋಗಿ ಇಂಥ ನ್ಯಾಷನಲ್ ಹೈವೇಲಿ, ಬಟ್ ವಿತಿನ್ 2-3 ಸೆಕೆಂಡ್ಸಲ್ಲಿ ನೀವು ಕಂಟ್ರೋಲ್ ಮಾಡಬೇಕು. ಅಷ್ಟು ಟ್ಯಾಕ್ಟಿಕ್ಸ್ ನಮ್ಮಲ್ಲಿ ಇರಲೇಬೇಕು. ಹಿಂಗೆ ಅಡ್ಡ ಏನಾರ ಬಂದ್ರೂ ಸುಮ್ಮನೆ ಎರಡು ಬ್ರೇಕ್ ಹಿಡಿಯೋದಲ್ಲ ನೋಡಿ, ಅಲ್ಲಿ ಬಂತು ಅಂದ್ಕೊಳ್ಳಿ, ಕರೆಕ್ಟಾಗಿ ಹೋಗಿ ಅಲ್ಲಿ ನಿಲ್ಲಿಸ್ಬೇಕು. ಯಾಕಂದರೆ ನೀವು ಬ್ರೇಕ್ ಹಿಡಿದು ಪ್ಯಾನಿಕ್ ಆಗಿ ಜಾರ್ ಬೀಳೋದೇ ಜಾಸ್ತಿ. ಅದ್ರ ಬದಲು ಅಲ್ಲಿವರೆಗೂ ಒಂದು ಸ್ವಲ್ಪ, ಅದ್ರ ಹತ್ರ ಹೋಗೋವರೆಗೂ ಸ್ವಲ್ಪ ಸ್ವಲ್ಪ ಹಿಂಗೆ ಬ್ರೇಕ್ ಇಟ್ಕೊಂಡು ಹೋಗಿ ಅಲ್ಲಿ ಹತ್ರ ಹೋಗೋವರೆಗೂ ಸ್ವಲ್ಪ ಬ್ರೇಕ್ ಕಂಟ್ರೋಲ್ ಮಾಡಿದ್ರೆ ಅಕಸ್ಮಾತಾಗಿ ಸ್ವಲ್ಪ ಹೋಗಿ ಟಚ್ ಆಗಿ ಸ್ವಲ್ಪ ಗುದ್ದಿದ್ರೂ ಪರವಾಗಿಲ್ಲ, ಬಟ್ ನೀವು ಪ್ಯಾನಿಕ್ ಆಗಿ ಬಿದ್ದರೆ ಅಂದರೆ ಸ್ಕ್ರ್ಯಾಚ್ ಆಗಿಬಿಡ್ತವೆ. ಸೊ ಈಗ ನಾವು ಉತ್ತರ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ನಿನ್ನೆ ಮಧ್ಯಪ್ರದೇಶ, ಆಮೇಲೆ ಅಲ್ಲ ಮೊನ್ನೆ ಮಹಾರಾಷ್ಟ್ರ, ನಿನ್ನೆನೇ ಮಧ್ಯಪ್ರದೇಶಕ್ಕೆ ಬಂದಿದ್ವಿ, ಇವತ್ತು ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶ. ವೆರಿ ಗುಡ್. ಚಚ್ತಾವನೆ ಉಲ್ಲಾಸ ಹಾಕೊಂಡು ಚಚ್ತಾವನೆ ನೋಡ್ರಿ, ರೋಡಲ್ಲೇ ಸ್ಟ್ರೆಚ್ ಮಾಡಿಕೊಂಡು ಹೊಡಿತಾವನೆ ಸುಮ್ಮನೆ. ಅಣ್ಣ ಬಾಂಡಿಗೆ ನಿಲ್ಲ ಕೇಳಬೇಕು, ನಂದೇ 135 ಹೋಗ್ತಾ ಇದ್ದೀನಿ ಅಣ್ಣ, ನಿಲ್ಸಣ. ಹಾಂ 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 ಅಭಿ ಯಾನೆ ಆಪ್ಕಾ ನಾಮ್ ಆಪ್ಕಾ ನಾಮ್ ಸಂಸ್ಕಾರ ಸೋಲಂಕಿ ಗಾಂವ್ ಕಾ ನಾಮ್ ಝಾನ್ಸಿ ಜಾ ರೇ ಆಪ್ ಕಹಾ ಸೇ ಹೋ ಝಾನ್ಸಿ ಸೇ ಕಿತ್ನೆ ಕಿಲೋಮೀಟರ್ಸ್ ಹೇ ಹಾಂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹುಡುಗರು ಪಾಪ ಕೇಳ್ಕೊಂಬಂದು. ಹಮ್ ಬೆಂಗಳೂರು ಸೇ ಕರ್ನಾಟಕ. ಟೂ ವೀಕ್ಸ್ ಚಲೋ ಚಲತೆ ಹಾಂ ಬಾಯ್ ಬಾಯ್. ಹುಡುಗರು ಪಾಪ ನಾನು ಹಾಕೋ ಜಾಕೆಟ್ ಹಾಕೊಂತಿರೋದನ್ನ ನೋಡಿಬಿಟ್ಟು ನಿಲ್ಲಿಸಿ ವಾಪಸ್ ಬಂದು ಮಾತಾಡ್ಸಿದ್ರು. ಓಹೋ ಇದು ಏನು ಜೇನಿಂದು ಜೇನಿಂದುಳ ನೊಣ ಸರಿಯಾಗಿ ಕಡಿತು ಎಲ್ಲ ಒಳಗೆ ಸಿಕ್ಕಾಕೊಟ್ಟೈತೆ ಮಾತ್ರ. ಈ ಜೇನುಳ ಎಲ್ಲಿಂದ ಬಂತ ಏನೋ ಅಪ್ಪ ಸರಿಯಾಗಿ ಕಡಿತು ಮಾತ್ರ. ಸೊ ಟೈಮ್ ಬಂದು 5:00 ಆಗಿದೆ, ಈಗ ಝಾನ್ಸಿಲಿ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಪೆಟ್ರೋಲ್ ಕಮ್ಮಿ ಇದೆ, ಸೊ ಇಲ್ಲೇ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ. ಈಗ ಇದು ಝಾನ್ಸಿ ಬೈಪಾಸು, ಹಿಂಗೋಗಿ ಲೆಫ್ಟ್ಗೆ ಆಗ್ರಾಗಿರುತ್ತೆ, ಆಗ್ರಾ ಬಂದು 250-230 ಏನೋ ಇದೆ. ಸೊ ಲೆಟ್ಸ್ ಗೋ, ಇನ್ನು 5 ಗಂಟೆ, ಸೊ 7 ಗಂಟೆವರೆಗೂ ಸ್ಪೀಡ್ ಪಿಕಪ್ ಮಾಡ್ಬೋದು, ಆಮೇಲೆ ಸ್ಪೀಡ್ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ನೋಡಿ ಆಗಲೇ ನಾನು 200 ಇರೋ ಹತ್ರ ಹಾಕ್ಸಿದ್ದೆ, ಅದೊಂದು 240 ಬಂದಿತ್ತು. ಸೊ ಅರೌಂಡ್ 24-25 ಇದೆ ಅಷ್ಟೇ ಮೈಲೇಜ್. ಬಂದಿದ್ದು 650 ಹಂಗೆ, ಕೂಲಾಗಿತ್ತು ಅಂತ ಕೂತ್ಬಿಟ್ವಿ. ಹೊಡಿಬೋದು, ಹೈವೇ ಇದೆ, ಇನ್ನೊಂದು 100 ಕಿಲೋಮೀಟ್ರ್ ಇದೆ ಆಗ್ರಾ. ಸೊ ಇನ್ನೊಂದು 2 ಗಂಟೆ ಅಂದ್ಕೊಂಡ್ರೆ ಈಗ 7:30, 9:00 ಆಗ್ರಾ ಅಲ್ಲಿರ್ತೀವಿ. ನೋ ವರೀಸ್, ಲೆಟ್ಸ್ ಗೋ. ಬೆಳಿಗ್ಗೆ ತಾಜ್ಮಹಲ್ ಹೆಂಗಿದ್ರು ಹೋಗ್ತಾ ಇದ್ದೀವಿ, ಬರಬೇಕಾದ್ರೆ ಇದೇ ರೂಟ್ ಬರ್ತೀವೋ ಇಲ್ಲೋ ಶಿಫ್ಟ್ ಮಾಡ್ತೀವೋ ನಮಗೂ ಇನ್ನೂ ಕನ್ಫರ್ಮ್ ಇಲ್ಲ. ಆದ್ದರಿಂದ ನಾವು ಇದು ತಾಜ್ಮಹಲ್ ಹೋಗಿ ನೋಡೋಣ ಅಂತ ನಾಳೆಗೆ ಡಿಸೈಡ್ ಆಗಿದ್ದೀವಿ. ಸೊ ಅದು ಪ್ಲ್ಯಾನು, ಲೆಟ್ಸ್ ಗೋ.
ನಾವೊಂದು 1.5 hour ಹೊಡೆದ್ಬಿಡ್ಬೋದು ಅನ್ಕೊಂಡ್ವಿ. ಏನಂದರೆ ಇಲ್ಲಿವರೆಗೂ ಇತ್ತಲ್ಲ, ಗ್ವಾಲಿಯರ್ವರೆಗೂ ಇತ್ತಲ್ಲ, ಹಂಗೆ ಇರುತ್ತೆ ಹೈವೇ ಅನ್ಕೊಂಡ್ವಿ. ಬಟ್ ನೋ, ಇಲ್ಲೆಲ್ಲ ಜಾಸ್ತಿ ಊರುಗಳಿದಾವೆ, ಮಧ್ಯ ಊರುಗಳು ಜಾಸ್ತಿ ಇದ್ದಾವೆ. ಊರುಗಳು ಬಂದರೆ ಸಾಕು, ಹೆವಿ ಟ್ರಾಫಿಕ್ ಆಗ್ತಾಯಿದೆ. ಆ್ಯಂಡ್ ಈಗಾಗಲೇ 7 o'clock ಮೋಸ್ಟ್ಲಿ, ಒಂದು 10 o'clock ರೀಚ್ ಆಗ್ಬೋದು ಆಗ್ರಾ. ಹಾಂ, ಅವೆ ಕಿತ್ನ ಎಸೆ ಇರುತ್ತೆ ಕ್ಯಾ ಟ್ರಾಫಿಕ್? ಆಗೇ ಜಾಕೆ ಥೋಡಾ ಕಮ್ ಹೋಗಾ, 5 kilometers ಬಾದ್ ಕಮ್ ಹೋಗಾ. ಹಾಂ ಹಾಂ, ಅಭಿ ಯೇ ಆಗ್ರಾ ಹೇ ಯಾ ನಹೀಂ ಹೈ? ಆಗ್ರಾ ಹೀ ಹೈ, ಮೇನ್ ಆಗ್ರಾ ಸಿಟಿ ಯಹಿ ಹೈ. ಓಕೆ, 3 kilometers ಆಗೇ ಜಾಓ, ಮೇನ್ ಆಗ್ರಾ ಸಿಟಿ. ಓಕೆ ಓಕೆ ಓಕೆ. ತಾಜ್ ಮಹಲ್ ರೋಡಲ್ಲೇ ಹೋಗ್ತಾ ಇದ್ದೀವಿ, ಬಟ್ ಕಂಟ್ರಿಗ್ಸ್ ನೋಡೋಕೆ ಆಗ್ತಾ ಇಲ್ಲ ಅಷ್ಟೇ. ಆ ಕಡೆ ಈ ಕಡೆ ಟೈಮ್ ಬಂದು 9:50 ಆಗಿದೆ.